ಆತ್ಮೀಯರೇ, ಎಲ್ರಿಗೂ ನಮಸ್ಕಾರ. ನಾವು ಕಳೆದ ಸೆಷನ್ನಲ್ಲಿ ಏನು ಕಲ್ತಿದ್ವಿ ಅಂತ ಒಂದು ಕ್ವಿಕ್ ರೀಕ್ಯಾಪ್ ನೋಡೋಣ. ಸೊ ನಿಮಗೆ ನಾನು ಕಳೆದ ಸೆಷನ್ನಲ್ಲಿ ಒಂದು ಹಂಪಿ ಟ್ರಿಪ್ ಅಂತ ಒಂದು ಉದಾಹರಣೆ ತಗೊಂಡು ಅದರ ಬಗ್ಗೆ ಒಂದು ಮೈಂಡ್ ಮ್ಯಾಪ್ ನಿಮಗೆ ತೋರಿಸಿದ್ದೆ. ಇಲ್ಲಿ ತೋರಿಸ್ತೀನಿ ನಿಮಗೆ. ಸೊ ಹಂಪಿ ಅನ್ನೋದು ಒಂದು ಸ್ಕೂಲ್ ಟ್ರಿಪ್ನ ನಿಮಗೆ ಮೈಂಡ್ ಮ್ಯಾಪ್ ತೋರಿಸಿದ್ದೆ. ಈ ಮೈಂಡ್ ಮ್ಯಾಪ್ನ ಮೂಲಕ ನಿಮಗೆ ಹಲವಾರು ವಿಷಯಗಳ ಬಗ್ಗೆ ಹೇಳ್ಕೊಟ್ಟಿದ್ದೆ. ಅದರಲ್ಲೂ ಮುಖ್ಯವಾಗಿ ನಾನು ಮೆನು ಬಾರಲ್ಲಿ ಈ ನ್ಯಾವಿಗೇಟು ಮತ್ತು ಈ ಮ್ಯಾಪ್ಸ್ ಈ ಸೆಕ್ಷನ್ ಬಗ್ಗೆ ಹೇಳ್ಕೊಟ್ಟಿದ್ದೆ. ಅದ್ರ ಜೊತೆಗೆ ನಾನು ಇಲ್ಲಿ ಫಿಲ್ಟ್ರ್ ಮತ್ತು ಟೂಲ್ಸು ಇದೇನು ಕವರ್ ಮಾಡಲ್ಲ ಅಂತ ಹೇಳಿದ್ದೆ. ನಾನು ನಿಮಗೆ ಏನಕ್ಕೆ ಅದರದ್ದು ಸ್ವಲ್ಪ ಅಡ್ವಾನ್ಸ್ಡ್ ಕಾನ್ಸೆಪ್ಟು. ಸೊ ನಾನು ಮುಖ್ಯವಾಗಿ ನ್ಯಾವಿಗೇಷನ್ನು ಮತ್ತು ಮ್ಯಾಪ್ಸ್ ಈ ಸೆಕ್ಷನ್ ನಿಮಗೆ ತೋರಿಸ್ಕೊಟ್ಟಿದ್ದೆ. ಸೊ ಇದೆಲ್ಲ ನೀವು ಕೂಡ ಪ್ರಾಕ್ಟೀಸ್ ಮಾಡಿದ್ದೀರಾ ಅಂತ ಭಾವಿಸ್ತಾ ಇದ್ದೀವಿ. ಸೊ ಅದ್ರ ಜೊತೆಗೆ ನಾನು ನಿಮಗೆ ಇಲ್ಲಿ ಐಕಾನ್ಸ್ ಪೇನ್ಸು, ಸೊ ಟೋಟಲ್ ಐಕಾನ್ಸ್ನ ಹೇಗೆ ಹಾಕೋದು ಅದ್ರ ಬಗ್ಗೆ ನಿಮಗೆ ತೋರಿಸ್ಕೊಟ್ಟಿದ್ದೆ. ಅದಲ್ಲದೆ ನಿಮಗೆ ಈ ಥರ ಫ್ರೀ ನೋಡ್ನ ಯಾವ್ದಾರ ಹಾಕೋದು ಅದ್ರ ಬಗ್ಗೆನೂ ನಿಮಗೆ ತೋರಿಸ್ಕೊಟ್ಟಿದ್ದೆ. ಸೊ ಇಲ್ಲಿ ತೋರಿಸ್ತೀನಿ ನಿಮಗೆ. ಸೊ ಇನ್ನೇನು ನಾವು ನೋಡಿದ್ವಿ ಅಂದರೆ ಹೈಪರ್ ಲಿಂಕು ಮತ್ತು ಆಟ್ರಿಬ್ಯೂಟ್ಸು. ಸೊ ಇಲ್ಲಿ ನೋಡ್ತಾ ಇದ್ರಲ್ವ, ಸೊ ಇದನ್ನು ಆಟ್ರಿಬ್ಯೂಟ್ಸ್ ಅಂತಾರೆ. ಮತ್ತು ಇದಕ್ಕೆ ಹೈಪರ್ ಲಿಂಕ್ಸ್ನ ಯಾವ ಥರ ಕ್ರಿಯೇಟ್ ಮಾಡ್ಬೋದು, ಆ ಹೈಪರ್ ಲಿಂಕ್ಸ್ ಮೂಲಕ ನೀವು ಯಾವುದ್ಯಾವುದಕ್ಕೆ ನೀವು ರೆಫರೆನ್ಸ್ ಲಿಂಕ್ ಆಗಿ ಕೊಡ್ಬೋದು ಅಂತ ಕೂಡ ನಾನು ಹೇಳಿದೆ. ಒಂದು ವೆಬ್ಸೈಟಿಗೆ ಆಗಿರ್ಬೋದು, ಅಥವಾ ಯಾವುದಾದ್ರು ಡಾಕ್ಯುಮೆಂಟ್ಸಿಗಿರ್ಬೋದು, ಅಥವಾ ಯಾವುದಾದ್ರೂ ಮೀಡಿಯಾ ಫೈಲ್ಸಿಗಿರ್ಬೋದು. ಸೊ ಯಾವುದಾದ್ರೂ ವೆಬ್ಸೈಟ್ಸಿಗಿರ್ಬೋದು, ಅಥವಾ ಯಾವುದಾದ್ರೂ ಇಮೇಜಸ್ಸಿಗಿರ್ಬೋದು, ಅದ್ರ ಬಗ್ಗೆ ಎಲ್ಲ ನಿಮಗೆ ತಿಳಿಸ್ಕೊಟ್ಟಿದೆ. ಅದಲ್ಲದೆ ನಿಮಗೆ ಕೊನೆಯದಾಗಿ ನಾನು ನಿಮಗೆ ಇಮೇಜಸ್ನ ಒಂದು ನೋಡಿಗೆ ಯಾವ ಥರ ಆ್ಯಡ್ ಮಾಡೋದು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಅದೆಲ್ಲ ನೀವು ಕೂಡ ಪ್ರಾಕ್ಟೀಸ್ ಮಾಡಿದ್ದೀರಾ, ಅದರಿಂದ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತಾ ಇದ್ದೀವಿ. ಸೊ ಬನ್ನಿ ನೇರವಾಗಿ ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡಿ ಮತ್ತಷ್ಟು ವಿಷಯಗಳನ್ನು ಕಲಿತಾ ಹೋಗೋಣ. ಸೊ ಇವತ್ತು ಈ ಸೆಷನಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇರೋ ಟಾಪಿಕ್ಸು ಏನಂತ ನೋಡೋದಾದರೆ, ಸೊ ಮುಖ್ಯವಾಗಿ ನಾನು ಮೆನು ಬಾರಲ್ಲಿ ಲಾಸ್ಟ್ ಇದು ಹೆಲ್ಪ್ ಇದಲ್ವಾ ಈ ಸೆಕ್ಷನ್ನ ಹೇಳ್ಕೊಡ್ತೀನಿ. ಅದ್ರ ಜೊತೆಗೆ ನಾನು ರಿಮೈಂಡರ್ಸ್ನ, ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಈ ಆಟ್ರಿಬ್ಯೂಟ್ಸ್ ಹೇಳ್ಕೊಟ್ಟಿದ್ದೀನಿ. ಸೊ ಆಟ್ರಿಬ್ಯೂಟ್ಸ್ನ ಆ್ಯಡ್ ಮಾಡೋದು ಹೇಗೆ, ಆಟ್ರಿಬ್ಯೂಟ್ಸ್ನ ಡಿಲೀಟ್ ಮಾಡೋದು ಹೇಗೆ ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಇವತ್ತಿನ ಸೆಷನಲ್ಲಿ ಕ್ಯಾಲೆಂಡರ್. ಸೊ ನಾವು ಯಾವುದಾದ್ರು ಒಂದು ಈವೆಂಟ್ ಇರುತ್ತೆ, ಅದಕ್ಕೆ ಒಂದು ರಿಮೈಂಡರ್ನ ಸೆಟ್ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಸೊ ನಾವು ಯಾವುದಾದ್ರೂ ಒಂದು ಈವೆಂಟ್ ತುಂಬ ಇಂಪಾರ್ಟೆಂಟ್ ಈವೆಂಟು ಯಾರಿಗಾದರೂ ಕಳಿಸ್ಬೇಕು ಅಥವಾ ನಮಗೆ ರಿಮೈಂಡರ್ ಅದು ಅಲರ್ಟ್ ಕೊಡಬೇಕು, ಆ ಟೈಮಲ್ಲಿ ನಮ್ಮ ಈ ಒಂದು ಡೇಟ್ನ ಸೆಲೆಕ್ಟ್ ಮಾಡಿ ಯಾವ ಥರ ರಿಮೈಂಡರ್ಸ್ನ ಕೊಡೋದು ಅನ್ನೋದ್ರ ಬಗ್ಗೆ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಅದನ್ನೆಲ್ಲ ಹೇಳ್ಕೊಡೋದಕ್ಕೆ ನಿಮಗೆ ಮುಖ್ಯವಾಗಿ ಅದ್ರ ಜೊತೆಗೆ ನಿಮಗೆ ಕೆಲವು ಬೇರೆ ಇನ್ನು ಮಿಕ್ಕಿರೋ ಟಾಪಿಕ್ಸ್ ಇದೆ, ಆ ಟಾಪಿಕ್ಸ್ನ ಕೂಡ ನಿಮಗೆ ಕವರ್ ಮಾಡಿ ಅದನ್ನೆಲ್ಲ ನಿಮಗೆ ನೀಟಾಗಿ ತಿಳಿಸ್ಕೊಡ್ತೀನಿ. ಸೊ ಇದನ್ನೆಲ್ಲ ತಿಳಿಸ್ಕೊಡೋದಕ್ಕೆ ನಿಮಗೆ ನಾನು ಮತ್ತೊಂದು ಉದಾಹರಣೆ ತಗೊಂಡಿದ್ದೀನಿ. ನೀವು ಗಮನಿಸಿರ್ಬೋದು ನಾನು ಕಳೆದ ಸೆಷನ್ಸಲ್ಲಿ ಪ್ರತಿಯೊಂದು ಸೆಷನ್ಗೂ ನಾನು ಬೇರೆ ಬೇರೆ ತರಹದ ನಿಮಗೆ ಉದಾಹರಣೆ ತಗೊಂಡು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನಿಮಗೆ ಒಂದು ನನ್ನ ಉದ್ದೇಶ ಇಷ್ಟೇ, ಈ ಮೈಂಡ್ ಮ್ಯಾಪ್ನ ಯಾವ್ಯಾವ ರೀತಿಯಲ್ಲಿ ಯಾವ ಉದ್ದೇಶಕ್ಕೆ ಬಳಸ್ಬೋದು ಅಂತ ನಿಮಗೆ ನಿಮ್ಮ ಯೋಚನಾ ಶಕ್ತಿ ಸ್ವಲ್ಪ ವಿಸ್ತಾರ ಮಾಡಲಿಕ್ಕೆ ನಾನು ನಿಮಗೆ ಆ ಥರ ಎಕ್ಸಾಂಪಲ್ಸ್ ಎಲ್ಲ ತೊಗೊಂಡು ಉದಾಹರಣೆ ತೊಗೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರೋ ಉದಾಹರಣೆ ಅಂತ ನೋಡೋದಾದರೆ, ಸೊ ವಿಡಿಯೋ ಕಾಂಟೆಂಟ್ ಪ್ಲಾನ್, ವಿಡಿಯೋ ಕ್ರಿಯೇಷನ್ ಪ್ಲಾನ್ ಅಂದರೆ ಇದು ಈ ಟಾಪಿಕ್ನ ನಾನು ಏನಕ್ಕೆ ಚೂಸ್ ಮಾಡಿದೆ ಅಂದರೆ ಶಿಕ್ಷಕರಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಒಂದು ಉದ್ದೇಶದಿಂದ ನಾನು ಮಾಡಿದೆ. ಏನಕ್ಕಂದರೆ ಈ ವಿಡಿಯೋ ಕಾಂಟೆಂಟ್ ಪ್ಲಾನ್ ಅಂದರೆ ಅಷ್ಟಲ್ಲ, ಹಾಕಿ ಈ ವಿಡಿಯೋ ನೀವೇನು ನೋಡ್ತಾ ಇದ್ರಲ್ವಾ, ಈ ಫ್ರೀ ಪ್ಲೇನ್ ವಿಡಿಯೋ ಸರಣಿ ನಾನೇನು ಮಾಡಿದ್ದೀನಿ. ಸೊ ಈ ವಿಡಿಯೋ ಮಾಡೋದು ಇದೇನು ವಿಡಿಯೋ ಮಾಡ್ತೀವಲ್ಲ ಅದ್ರ ಹಿಂದೆ ನಮ್ಮ ಕೆಲಸ ತುಂಬ ಇರುತ್ತೆ. ಸೊ ನಾನು ಈ ವಿಡಿಯೋಸ್ನ ಮಾಡಬೇಕಂದ್ರೆ ಸೊ ನಾನು ಯಾವ ರೀತಿಯಲ್ಲಿ ಯೋಚನೆ ಮಾಡಿ ಪ್ಲಾನಿಂಗ್ ಎಲ್ಲ ಮಾಡ್ಕೊತೀನಿ ಅದ್ರ ಬಗ್ಗೆ ಒಂದು ಚಿಕ್ಕದಾಗಿ ಒಂದು ಮೈಂಡ್ ಮ್ಯಾಪ್ನ ರೆಡಿ ಮಾಡಿ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಸೊ ಇದು ನಿಮಗೆ ಉಪಯೋಗ ಆಗ್ಬೋದು ಅಂತ ಭಾವಿಸಿ ನಾನು ಇದನ್ನು ರೆಡಿ ಮಾಡಿದ್ದೀನಿ ಅಷ್ಟೇ. ಸೊ ಏನಕ್ಕಂದರೆ ನೀವು ನಿಮ್ಮ ಶಾಲೆಯಲ್ಲಿ ಯಾವುದಾದ್ರೂ ಒಂದು ಸಬ್ಜೆಕ್ಟ್ಸ್ ಇರ್ಬೋದು, ಕನ್ನಡ, ಇಂಗ್ಲೀಷ್, ಹಿಂದಿ, ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ, ಸೊ ಇದನ್ನು ತೊಗೊಂಡಾಗ ಏನಾಗುತ್ತಂದರೆ, ಸೊ ನೀವು ಯಾವುದಾದ್ರೂ ಒಂದು ಚಾಪ್ಟರ್ದು ಒಂದು ಲೆಸನ್ ಪ್ಲಾನ್ನ ರೆಡಿ ಮಾಡ್ತಿರ್ತೀರ ನೀಟಾಗಿ. ಸೊ ಚಾಪ್ಟರ್ ನೇಮು, ನೆಕ್ಸ್ಟ್ ಕೆಳಗಡೆ ಸೊ ಅದರದ್ದು ಮೇನ್ ಟಾಪಿಕ್ಕು, ಸಬ್ ಟಾಪಿಕ್ಸು, ಕೆಲವು ಇಮೇಜಸ್ನ ಆ್ಯಡ್ ಮಾಡಿರ್ತೀರ, ಆ ಥರ ಮಾಡ್ತಾ ಇರ್ತೀರಲ್ವ. ಸೊ ಅದಲ್ಲದೆ ನಿಮಗೆ ಯಾವುದಾದ್ರೂ ಒಂದು ಸಾಫ್ಟ್ವೇರ್ ಬಗ್ಗೆ ಈ ಥರ ಶೈಕ್ಷಣಿಕ ಟ್ಯುಟೋರಿಯಲ್ ವೀಡಿಯೋಸ್ನ ಮಾಡಬೇಕಾದ್ರೂ ಯಾವ ರೀತಿಯಲ್ಲಿ ಪ್ಲಾನಿಂಗ್ ಮಾಡ್ಕೋಬೇಕು ಅಂತ ಒಂದು ರೆಫ್ರೆನ್ಸ್ ಇರಲಿ ಅಂತ ನಾನು ಈ ಥರ ಒಂದು ಟಾಪಿಕ್ನ ತೊಗೊಂಡು ನಾನು ಎಕ್ಸ್ಪ್ಲೇನ್ ಮಾಡಿದೆ ಅಷ್ಟೇ. ಸೊ ಸಿಂಪಲಾಗಿ ಹೇಳೋದಾದರೆ, ಸೊ ನಾನು ಒಂದು ವೀಡಿಯೋನ ಮಾಡೋದಕ್ಕಿಂತ ಮುಂಚೆ ಅಥವಾ ವೀಡಿಯೋ ಸರಣಿನ ನಾನು ರೆಡಿ ಮಾಡೋದಕ್ಕಿಂತ ಮುಂಚೆ ನಾನು ಯಾವ ಥರ ನನ್ನ ಹೋಮ್ವರ್ಕ್ ಮಾಡ್ಕೊತೀನಿ ಅಂತ ಸಿಂಪಲ್ ಈ ಒಂದು ಮೈಂಡ್ ಮ್ಯಾಪ್ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ನಿಮಗೆ ಉಪಯೋಗ ಆಗುತ್ತೆ ಆಗ್ಬೋದು ಅಂತ ನಾನು ಭಾವಿಸ್ತಾ ಇದ್ದೀನಿ ಖಂಡಿತ. ಸೊ ನೆಕ್ಸ್ಟು ಈ ವಿಡಿಯೋ ಕಂಟೆಂಟ್ ಪ್ಲಾನ್ ಅಂತ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಮುಖ್ಯವಾಗಿ ಈ ವೀಡಿಯೋಸ್ ಎಲ್ಲ ಮಾಡೋದಕ್ಕಿಂತ ಮುಂಚೆ ನಾನೇನು ಮಾಡ್ತೀನಿ ಅಂದರೆ, ಸೊ ನಾನು ಫಸ್ಟ್ ಪ್ಲಾನಿಂಗ್ ಮಾಡ್ಕೊತೀನಿ. ಸೊ ಫಸ್ಟ್ ಟಾಪಿಕ್ ಏನು, ಸೊ ಫಸ್ಟ್ ಟಾಪಿಕ್ ಏನಂತ ಫಿಕ್ಸ್ ಆದಮೇಲೆ, ಸಬ್ಜೆಕ್ಟ್ ಏನಂತ ಫಿಕ್ಸ್ ಆದಮೇಲೆ
ಅದ್ರ ಬಗ್ಗೆ ನಾನು ತಿಳ್ಕೊಬೇಕಲ್ವಾ. ಸೊ ನಾನು ಖಂಡಿತ ತುಂಬಾ ಡೆಪ್ತ್ ಆಗಿ ರಿಸರ್ಚ್ ಮಾಡ್ತೀನಿ ಫಸ್ಟ್, ಏನಕ್ಕಂದ್ರೆ ಅದ್ರ ಬಗ್ಗೆ ನಾನೆಲ್ಲ ಚೆನ್ನಾಗಿ ತಿಳ್ಕೊಬೇಕು. ಸೊ ಇವಾಗ ನಾನು ಫ್ರೀ ಪ್ಲೇನ್ ಅಂತಾನೆ ತಗೊಳೋಣ. ಸೊ ಫ್ರೀ ಪ್ಲೇನ್ ಅಂದ್ರೆ ಮುಂಚೆ ನನಗೆ ಅಷ್ಟಾಗೇನು ಗೊತ್ತಿದ್ದಿಲ್ಲ. ಸೊ ಫ್ರೀ ಪ್ಲೇನ್ ಬಗ್ಗೆ ನಾನು ವಿಡಿಯೋಸ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದಾಗ ನಾನು ರಿಸರ್ಚ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಫ್ರೀ ಪ್ಲೇನ್ ಅಂದ್ರೆ ಏನು, ಅದ್ರ ಒಳಗಡೆ ಏನೇನೆಲ್ಲ ಆಪ್ಷನ್ಸ್ ಇದೆ, ಇಂಟರ್ನೆಟ್ ಅಲ್ಲಿ ಎಲ್ಲ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಸೊ ಒಂದು ಸಲ ರಿಸರ್ಚ್ ಎಲ್ಲ ಮಾಡಿದಾದ್ಮೇಲೆ ನನಗೆ ಕನ್ವಿನ್ಸ್ ಆದ್ಮೇಲೆ, ಸೊ ಅದನ್ನ ಕಾನ್ಸೆಪ್ಟ್ಸ್ ಎಲ್ಲ ನನಗೂ ಏನು ಗೊತ್ತಿರಲ್ಲ, ಸೊ ನನಗೂ ಎಲ್ಲ ಗೊತ್ತಿರಬೇಕಂತ ರೂಲ್ಸ್ ಏನಿಲ್ಲ. ಸೊ ನಾನು ಆ ಕಾನ್ಸೆಪ್ಟ್ನೆಲ್ಲ ನಾನು ಕಲಿತು ಆದರೂ ನಿಮಗೆ ಯಾವ ಥರ ಪ್ರೆಸೆಂಟ್ ಮಾಡ್ಬೋದು ಅಂತ ನಾನು ಫಸ್ಟ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅದೆಲ್ಲ ಚೆನ್ನಾಗಿ ಕಲಿತು ಪ್ರಾಕ್ಟೀಸ್ ಮಾಡಿದ್ಮೇಲೆ, ಸೊ ಫೈನಲ್ ಆಗಿ ಒಂದು ವಿಡಿಯೋನ ಎಷ್ಟು ವಿಡಿಯೋಸ್ ಬರ್ಬೋದು ಒಂದು ಇದೊಂದು ಟಾಪಿಕ್ಗೆ ಅಥವಾ ಒಂದು ಎಂಟೈರ್ ಒಂದು ಟೂಲಿಗೆ ಎಷ್ಟು ವಿಡಿಯೋಸ್ ಬರ್ಬೋದು ಅಂತ ನಾನೊಂದು ಅಂದಾಜು ಒಂದು ವಿಡಿಯೋನ ಒಂದು ಲಿಸ್ಟ್ ಮಾಡ್ಕೊತೇನೆ ಆ್ಯಕ್ಚುಲಿ. ಸೊ ನಾನು ಹೇಳ್ದಲ್ಲ ಔಟ್ಲೈನ್ ದ ವಿಡಿಯೋ ಟಾಪಿಕ್ಸ್ ಆ್ಯಂಡ್ ಸೊ ಕಾಂಟೆಂಟ್ಸು, ಇಲ್ಲಿ ನಾನು ಲಿಸ್ಟ್ ಮಾಡ್ಕೊಂಡಾಗ ಏನಾಗುತ್ತೆ, ಸೊ ನನಗೊಂದು ಐಡಿಯಾ ಬರುತ್ತೆ, ಒಂದು ಕ್ಲಾರಿಟಿ ಸಿಗುತ್ತೆ ನಾನು ಕ್ಲೀನಾಗಿ. ಓಕೆ, ಈ ಒಂದು ಟಾಪಿಕ್ಕು ಈ ಒಂದು ಫಸ್ಟ್ ವೀಡಿಯೋನಲ್ಲಿ ಇಷ್ಟೆಲ್ಲ ಟಾಪಿಕ್ಸ್ ಬೇಕು, ಸೆಕೆಂಡ್ ವೀಡಿಯೋನಲ್ಲಿ ಇಷ್ಟೆಲ್ಲ ಟಾಪಿಕ್ಸ್ ಇರಬೇಕು, ಥರ್ಡ್ ವೀಡಿಯೋನಲ್ಲಿ ಇಷ್ಟೆಲ್ಲ ಟಾಪಿಕ್ಸ್ ಇರಬೇಕಂತ. ಸೊ ಅದೆಲ್ಲ ನನಗೊಂದು ಕ್ಲಾರಿಟಿ ಅಂತ ಸಿಕ್ಕಮೇಲೆ, ಸೊ ನೆಕ್ಸ್ಟ್ ಬಂದು ಡೈರೆಕ್ಟಾಗಿ ರೆಕಾರ್ಡಿಂಗ್ ಪ್ರೊಸೆಸ್ಸು. ರೆಕಾರ್ಡಿಂಗ್ ಮಾಡಬೇಕಂದ್ರೆ ವೀಡಿಯೋ ರೆಕಾರ್ಡಿಂಗ್ ನಾನು ಇಲ್ಲಿ ಮಾಡ್ತೀನಿ. ಸೊ ವೀಡಿಯೋ ರೆಕಾರ್ಡಿಂಗ್ ಮಾಡಬೇಕಾದ್ರೆ, ಸೊ ನಾನು ಎರಡು ರೀತಿಯಲ್ಲಿ ಮಾಡ್ಬೋದು. ಒಂದು, ಈ ಥರ ನಾನು ಎಜುಕೇಷನಲ್ ಟ್ಯುಟೋರಿಯಲ್ಸ್ ಆಗಿರೋದ್ರಿಂದ ನಾನೊಂದು ಸಾಫ್ಟ್ವೇರ್ ಬಗ್ಗೆ ನಿಮಗೆ ಹೇಳ್ಕೊಡ್ತಾ ಇರೋದ್ರಿಂದ ನಮಗೆ ಸ್ಕ್ರೀನ್ ಕಾಸ್ಟಿಂಗ್ ಇದ್ರೆ ಸಾಕು. ಸ್ಕ್ರೀನ್ ಕಾಸ್ಟಿಂಗ್ ಅಂದರೆ ಸ್ಕ್ರೀನ್ ರೆಕಾರ್ಡಿಂಗು. ಸೊ ಈಗ ನಾನು ತೋರಿಸ್ತಾ ಇದ್ರು ಈ ವಿಡಿಯೋ ಏನು ನೋಡ್ತಾ ಇದ್ರಲ್ವಾ, ಇದು ಕೂಡ ಸ್ಕ್ರೀನ್ ರೆಕಾರ್ಡಿಂಗ್ ವಿಡಿಯೋ. ಸೊ ಇದಕ್ಕೆ ನಾನು ಬಳಸ್ತಾ ಇರೋದು ಕಜಾಮ್ ಅಂತೇಳಿ ಒಂದು ಸಾಫ್ಟ್ವೇರು, ಅದು ಅಥವಾ ನೀವು ಓಬಿಎಸ್ ಸ್ಟುಡಿಯೋನು ಕೂಡ ಬಳಸ್ಬೋದು. ಸೊ ಅದು ಬಿಟ್ಟರೆ ನೀವೇನಾದರೂ ಹೊರಗಡೆಯಿಂದ ಏನಾದರೂ ಒಂದು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೀವು ಸೈನ್ಸ್ ಎಕ್ಸ್ಪೆರಿಮೆಂಟ್ ನೋಡಿರ್ಬೋದು, ಅದೆಲ್ಲ ನಾವು ಮೊಬೈಲಲ್ಲಿ ರೆಕಾರ್ಡ್ ಮಾಡ್ತೀವಿ. ಸೊ ರಾತನು ವೀಡಿಯೋನ ರೆಕಾರ್ಡಿಂಗ್ ಮಾಡ್ಬೋದು. ನೆಕ್ಸ್ಟ್ ಬಂದು ಪ್ರತಿಯೊಂದು ಸೆಕ್ಷನ್ಗೂ ಒಂದು ವಾಯ್ಸ್ ಓವರ್ ಕೊಡಬೇಕಾಗುತ್ತೆ. ಸೊ ಏನಕ್ಕಂದರೆ ಪ್ರತಿಯೊಂದು ವೀಡಿಯೋಗೂ ಒಂದು ಆಡಿಯೋ ಅಷ್ಟೇ ಪ್ರಾಮುಖ್ಯತೆ ಇರುತ್ತೆ. ಆ ಕ್ಲಾರಿಟಿ ಇಲ್ಲ ಅಂದರೆ, ಸೊ ವ್ಯೂವರ್ಸ್ ಅಥವಾ ಯಾರಾದರೂ ನೋಡೋರಿರ್ತಾರಲ್ವ, ಅವರಿಗೆ ಆಡಿಯೋ ಕ್ಲಾರಿಟಿ ತುಂಬ ಚೆನ್ನಾಗಿರಬೇಕು. ಸೊ ಹಾಗಾಗಿ ಆಡಿಯೋ ರೆಕಾರ್ಡಿಂಗ್ ಸಾಫ್ಟ್ವೇರಲ್ಲಿ ಸೊ ನಾವು ವಾಯ್ಸ್ ಓವರ್ನ ಮಾಡ್ತೀವಿ. ಈ ವಾಯ್ಸ್ ಓವರ್ ಮಾಡಬೇಕಂದ್ರೆ ನಾವು ಮೊಬೈಲ್ ಅಪ್ಲಿಕೇಶನ್ಸಲ್ಲಿ ಬೇಕಂದರೆ ನಾನು ವಾಯ್ಸ್ ಓವರ್ ಕೊಡ್ಬೋದು, ಅಥವಾ ಲ್ಯಾಪ್ಟಾಪಲ್ಲಿ ಒಂದು ಅಪ್ಲಿಕೇಶನ್ ಇದ್ದರೆ ರೆಕಾರ್ಡಿಂಗ್ ಮಾಡ್ಬೋದು ವಾಯ್ಸ್ ಓವರ್. ಆಡಿಯೋ ಮತ್ತು ವೀಡಿಯೋ ಸಪ್ರೇಟಾಗಿ ನಾನು ರೆಕಾರ್ಡಿಂಗ್ ಮಾಡಿ ನಂತರ, ಸೊ ಡೈರೆಕ್ಟಾಗಿ ಒಂದು ನೀವು ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಮತ್ತು ಕೊನೆಯಲ್ಲಿ ನಾವು ಕೆಲವು ಸ್ಲೈಡ್ಸ್ನ ನೋಡ್ಬೋದು. ಸೊ ಟಾಪಿಕ್ಸ್ ಎಲ್ಲ ಇರುತ್ತೆ, ಅದಕ್ಕೆಲ್ಲ ಮಾಡಬೇಕಂದ್ರೆ ನಾವು ಕೆಲವು ಸ್ಲೈಡ್ಸ್ನ ಮಾಡಬೇಕಾಗುತ್ತೆ. ಆ ಸ್ಲೈಡ್ಸ್ ಎಲ್ಲ ನಾವು ಡೈರೆಕ್ಟಾಗಿ ಇದರಲ್ಲಿ ಮಾಡ್ತೀವಿ. ಸೊ ಲಿಬ್ರೆ ಆಫೀಸ್ ಇಂಪ್ರೆಸ್ಸಲ್ಲಿ ಮಾಡ್ತೀವಿ, ಇಲ್ಲಾಂದರೆ ಮೈಕ್ರೋಸಾಫ್ಟ್ PPT ಪ್ರೆಸೆಂಟೇಷನ್ ಇದ್ದರೆ ಅದರಲ್ಲೂ ಮಾಡ್ತೀವಿ. ಸೊ ಈ ಮೂರು ಸ್ಟೆಪ್ ಮುಗಿದ ಮೇಲೆ, ಸೊ ಫೈನಲ್ ಆಗಿ ಎಡಿಟಿಂಗ್ ಪ್ರೊಸೆಸ್, ವಿಡಿಯೋ ಎಡಿಟಿಂಗ್ ಮತ್ತು ಆಡಿಯೋ ಎಡಿಟಿಂಗ್. ಸೊ ಇಲ್ಲಿ ನೋಡ್ಬೋದು ಆಡಿಯೋ ಎಡಿಟಿಂಗ್ಗೋಸ್ಕರ ನಾನು ಬಳಸ್ತಾರೋ ಸಾಫ್ಟ್ವೇರು ಆಡಾಸಿಟಿ. ಇದ್ರ ಬಗ್ಗೆನೂ ನಾವು ವಿಡಿಯೋ ಸರಣಿ ಮಾಡಿ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ವಿ, ದಯವಿಟ್ಟು ಹೋಗಿ ನೋಡಿ ಕಲ್ತ್ಕೊಳ್ಳಿ. ಆಡಿಯೋ ಎಡಿಟಿಂಗ್ ಬಗ್ಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ನೆಕ್ಸ್ಟ್ ವಿಡಿಯೋ ಎಡಿಟಿಂಗ್ ಅಂತ ಬಂದಾಗ ನೆಕ್ಸ್ಟ್ ಡ್ಯಾವಿನ್ಸಿ ರಿಸಾಲ್ವ್ ಬಳಸ್ಬೋದು ಅಥವಾ ಓಪನ್ ಶಾಟ್ ಅಂತೇಳಿ ಒಂದು ಸಾಫ್ಟ್ವೇರ್ ಬಳಸ್ಬೋದು. ನಾವೆಲ್ಲ ನಮ್ಮ ಈ ಎಲ್ಲ ವೀಡಿಯೋಸಿಗೆ ಎಡಿಟಿಂಗಿಗೆ ನಾವು ಬಳಸ್ತಾ ಇರೋದು ಓಪನ್ ಶಾಟ್ ಬಳಸ್ತೀವಿ, ಅವಾಗ ನಾವು ಡ್ಯಾವಿನ್ಸಿ ಕೂಡ ಬಳಸ್ತೀವಿ. ಈ ಓಪನ್ ಶಾಟ್ ಬಗ್ಗೆನೂ ನಾನು ಹೇಗೆ ಬಳಸೋದು ಅದ್ರ ಬಗ್ಗೆ ಎಲ್ಲ ವೀಡಿಯೋ ಸರಣಿ ಮಾಡಿ ನಾನು ಎಲ್ಲ ಅಪ್ಲೋಡ್ ಮಾಡಿ ನಮ್ಮ ಚಾನಲಲ್ಲಿ ಅಪ್ಲೋಡ್ ಆಗಿದೆ. ಸೊ ಅದೇ ಬಿಟ್ಟು ಹೋಗಿ ನೋಡಿ ಅದನ್ನು ಕೂಡ ಕಲ್ತ್ಕೊಳ್ಳಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ಒಂದು ಸಲ ಎಡಿಟಿಂಗ್ ಎಲ್ಲ ಆದಮೇಲೆ, ಸೊ ಎಲ್ಲ ಮಿಕ್ಸಿಂಗ್ ಮಾಡಿ ಅದನ್ನು ರೆಂಡ್ರಿಂಗ್ ಪ್ರೊಸೆಸ್ ಅಂತಾರೆ. ರೆಂಡ್ರಿಂಗ್ ಪ್ರೊಸೆಸ್ ಅಂದರೆ ಫೈನಲ್ ಆಗಿ ಅದನ್ನು ಕಂಪ್ಲೀಟ್ ಆಗಿ ಒಂದು ಫೈನಲ್ ಒಂದು ವಿಡಿಯೋ ಆಗಿ ಕನ್ವರ್ಟ್ ಮಾಡೋದಷ್ಟೇ, ಸ್ಟಿಚ್ ಮಾಡೋದು. ಸೊ ಇಮೇಜು ಆಡಿಯೋ ವಿಡಿಯೋ ಎಲ್ಲ ಮಿಕ್ಸ್ ಮಾಡಿ ಫೈನಲಾಗಿ ಒಂದು ಸ್ಟಿಚ್ ಮಾಡಿ ಒಂದು ವಿಡಿಯೋಗೆ ರೆಡಿ ಮಾಡೋದನ್ನ ರೆಂಡ್ರಿಂಗ್ ಅಂತಾರೆ. ಸೊ ಈ ರೀತಿಯಲ್ಲಿ ನಾನೊಂದು ಪ್ಲಾನಿಂಗ್ ಅಂತ ಮಾಡ್ಕೊತೀನಿ ಅಷ್ಟೇ. ಸೊ ಇದೆಲ್ಲ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಇದೇ ಒಂದು ರೆಫರೆನ್ಸ್ ಆಗಿ ಇಟ್ಕೊಂಡು ನೀವು ಯಾವುದಾದ್ರೂ ಒಂದು ಚಾಪ್ಟರ್ ಅಥವಾ ಲೆಸನ್ ಪ್ಲಾನ್ನ ಮೈಂಡ್ ಮ್ಯಾಪ್ ಮೂಲಕ ರೆಡಿ ಮಾಡ್ಕೋಬೋದು. ಸೊ ಇದಲ್ಲದೆ ನಿಮಗೆ ಇನ್ನೂ ಮತ್ತಷ್ಟು ವಿಷಯಗಳು ನಿಮಗೆ ಹೇಳ್ಕೊಡ್ತೀನಿ. ಮುಖ್ಯವಾಗಿ ನಾನು ನಿಮಗೆ ಇಲ್ಲಿ ಹೆಲ್ಪ್ ಸೆಕ್ಷನ್ ಅಂತ, ಇದುವರೆಗೂ ಈ ಸೆಕ್ಷನ್ಸ್ ಎಲ್ಲ ನಾನು ಇಲ್ಲಿ ಕ್ಲೀನಾಗಿ ಹೇಳ್ಕೊಟ್ಟಿದ್ದೀನಿ, ಇದನ್ನೆಲ್ಲ ನೀವೆಲ್ಲ ಟ್ರೈ ಮಾಡಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಸೊ ದಯವಿಟ್ಟು ಪರವಾಗಿಲ್ಲ, ನಿಧಾನಕ್ಕಾದರೂ ಪರವಾಗಿಲ್ಲ, ಪ್ಲೀಸ್ ಪ್ರಾಕ್ಟೀಸ್ ಮಾಡಿ ನಿಧಾನಕ್ಕೆ. ಸೊ ಒಂದೊಂದಾಗಿ ನಮ್ಮ ವೀಡಿಯೋಸ್ನ ನೋಡ್ತಾ ಬೇಕಂದರೆ ವೀಡಿಯೋನ ಪಾಸ್ ಮಾಡಿ ಪ್ರಾಕ್ಟೀಸ್ ಮಾಡ್ತಾ ಇರಿ. ಸೊ ನೆಕ್ಸ್ಟ್ ಈ ಸೆಕ್ಷನ್ ನಾನು ಇಲ್ಲಿ ಬರ್ತೀನಿ, ಹೆಲ್ಪ್ ಸೆಕ್ಷನ್. ಹೆಲ್ಪ್ ಅಂದರೆ ಏನು? ಸೊ ಹೆಲ್ಪ್ ಅಂತ ಬಂದಾಗ, ಸೊ ನೀವೇನಾದರೂ ಒಂದು ಟೂಲ್ ಬಗ್ಗೆ ಆ ಟೂಲಿಂದ ನೀವು ಸಹಾಯ ತೊಗೋಬೇಕಂದಾಗ, ಸೊ ಹೆಲ್ಪ್ ಸೆಕ್ಷನ್ ನಿಮಗೆ ತುಂಬ ಸಹಾಯ ಮಾಡುತ್ತೆ. ಸೊ ಇಲ್ಲಿ ವೆಬ್ ರಿಸೋರ್ಸ್ ಇದೆ, ನಿಮಗೆ ಇಂಟರ್ನೆಟ್ ಮೂಲಕ ಏನಾದರೂ ಕ್ಲಿಕ್ ಮಾಡ್ತೀರಂದರೆ, ಸೊ ಫ್ರೀ ಪ್ಲೇನ್ ಹೋಮ್ ಪೇಜ್ ಅಂತ ಕ್ಲಿಕ್ ಮಾಡಿದರೆ ಅದು ಇಂಟರ್ನೆಟಿಗೆ ಕರ್ಕೊಂಡೋಗುತ್ತೆ. ನೋಡಾಗ್ತಾ ಇದೆ ಹೆಲ್ಪ್ ಸೆಕ್ಷನಲ್ಲಿ, ನೋಡಿ ಲೋಡ್ ಆಯಿತು, ಲೋಡ್ ಆಗ್ತಾ ಇರಲಿ, ಇನ್ನು ಮೀಡಿಯಮ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ ಈ ಥರ ಲೋಡ್ ಆಯಿತು, ನೋಡಿ ಫ್ರೀ ಪ್ಲೇನ್ ಇಂಟರ್ನೆಟ್ಟಲ್ಲಿ. ಸೊ ಇದ್ರ ಬಗ್ಗೆ ನಿಮಗೆ ಫ್ರೀ ಪ್ಲೇನ್ ಬಗ್ಗೆ ಇನ್ನೂ ಎಕ್ಸ್ಟ್ರಾ ಏನಾದರೂ ಮಾಹಿತಿ ಬೇಕಾಗಿದ್ದರೆ, ಇನ್ನೂ ರಿಸರ್ಚ್ ಮಾಡೋರು ದಯವಿಟ್ಟು ಇದ್ರ ಬಗ್ಗೆ ಬೇಕಾದರೂ ಹೋಗಿ ತಿಳ್ಕೊಬೋದು. ಇದಲ್ಲದೆ ನೆಕ್ಸ್ಟು ಇಲ್ಲಿ ಆಪ್ಷನ್ಸ್ ಇಷ್ಟೆಲ್ಲ ಏನಿಲ್ಲ. ಸೊ ಅಬೌಟ್ ಅಂದರೆ ಇದನ್ನು ಕ್ಲಿಕ್ ಮಾಡಿದ್ರೆ ಫ್ರೀ ಪ್ಲೇನ್ ಬಗ್ಗೆ ನಿಮಗೆ ಕೆಲವು ಮಾಹಿತಿ ಸಿಗುತ್ತೆ.
ಅದಲ್ಲದೆ ನಿಮಗೆ ಇಲ್ಲಿ ಲೆಫ್ಟ್ ಸೈಡ್ ಇಲ್ಲಿ ನೋಡ್ಬೋದು, ಸೊ ಫ್ರೀ ಹ್ಯಾಂಡ್ ಬುಕ್ಕು ಇದು ನೋಡಿ, ಇದು ತುಂಬ ಮುಖ್ಯ. ಇದು ಇದು ಟು ಡಾಕ್ಯುಮೆಂಟೇಷನ್ ಇದೆಯಲ್ಲ, ಸೇಮ್ ಈ ಎಂಟೈರ್ ಮೈಂಡ್ ಮ್ಯಾಪ್ದು. ಮೈಂಡ್ ಮ್ಯಾಪ್ ಅಂದರೆ ಈ ಎಂಟೈರ್ ನೋಡಿ ಟ್ಯುಟೋರಿಯಲ್ ಫ್ರೀ ಪ್ಲೇನ್ 1.7 ಫ್ರೀ ಪ್ಲಾನ್ ಬಗ್ಗೆ ಕಂಪ್ಲೀಟ್ ಅವರು ಸೇಮ್ ಮೈಂಡ್ ಮ್ಯಾಪ್ ಥರನೇ ಅದನ್ನು ಪ್ರೆಸೆಂಟ್ ಮಾಡಿದ್ದಾರೆ. ಸೊ ನೀವು ಬೇಕಂದರೆ ಯಾವಾಗಾದರೆ ಫ್ರೀ ಟೈಮಲ್ಲಿ ಇದನ್ನು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ಕೊಳ್ಳಿ. ಸೊ ನಂತರ ನೆಕ್ಸ್ಟ್ ಫ್ರೀ ಪ್ಲೇನ್ ಹ್ಯಾಂಡ್ ಬುಕ್ ಅಂತ ಇದೆ, ಇದನ್ನು ಕೂಡ ಕ್ಲಿಕ್ ಮಾಡಿ ನೀವು ರೆಫರೆನ್ಸ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಇವೆಲ್ಲ ಇದೇನು ಅವಶ್ಯಕತೆ ಇಲ್ಲ. ಸೊ ಹೆಲ್ಪ್ ಮೂಲಕ ನೀವು ಈ ಟೂಲ್ ಬಗ್ಗೆ ಇನ್ನೂ ಎಕ್ಸ್ಟ್ರಾ ಮಾಹಿತಿನ ತಗೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ಅದಲ್ಲದೆ ನಾನು ನಿಮಗೆ ಇಲ್ಲಿ ರಿಮೈಂಡರ್ ಅಂತ ನಾನು ತೋರಿಸ್ಕೊಡ್ತೀನಿ ಇಲ್ಲಿ. ಸೊ ರಿಮೈಂಡರ್ ಅಂದರೆ ಇಲ್ಲಿ ನೋಡ್ಬೋದು ಇಲ್ಲಿ. ಸೊ ಕ್ಯಾಲೆಂಡರ್ ಅಂತೇಳಿ ಇವಾಗ ಫಾರ್ಮ್ಯಾಟಿಂಗ್ ಸೆಕ್ಷನ್ ಆಯಿತು, ಆಟ್ರಿಬ್ಯೂಟ್ಸ್ ಆಯಿತು, ಕ್ಯಾಲೆಂಡರ್ ಆಯಿತು. ಸೊ ಈಗ ಫಾರ್ ಎಕ್ಸಾಂಪಲು ರಿಮೈಂಡರ್ಸ್ನ ಹೇಗೆ ಸೆಟ್ ಮಾಡೋದು. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಈವೆಂಟ್ ಇರುತ್ತೆ, ನಾನು ಇವಾಗ ನಾನು ವೀಡಿಯೋ ಅಪ್ಲೋಡ್ ಮಾಡಬೇಕು, ಈ ವೀಡಿಯೋಸ್ ಎಲ್ಲ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಥವಾ ನಾನು ರಿವ್ಯೂ ಕಳಿಸ್ಬೇಕು. ಸೊ ರಿವ್ಯೂ ಕಳಿಸ್ಬೇಕಂದ್ರೆ ಏನಾಗುತ್ತೆ, ಸೊ ರಿವ್ಯೂ ಕಳಿಸ್ಬೇಕಂದಾಗ ನಾನು ಕೆಲವೊಂದು ನಾನು ಟೈಮ್ ಲೈನ್ ಸೆಟ್ ಮಾಡ್ಕೊಂಡಿರ್ತೀನಿ. ಒಂದೊಂದು ವೀಡಿಯೋ ಇವತ್ತು ಅಪ್ಲೋಡ್ ಮಾಡಬೇಕು, ಈ ವೀಡಿಯೋ ಇವತ್ತು ಮುಗಿಸ್ಬೇಕು ಅಂತ ಅಂದ್ಕೊಂಡಿರ್ತೀನಿ. ಸೊ ನಾನು ಆ ಥರ ಮಾಡಬೇಕಂದಾಗ ನನಗೆ ಒಂದೊಂದು ಸಲ ನಾನು ಬೇರೆ ಕೆಲಸದಿಂದ ಮರ್ತೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾನು ಈ ಥರ ರಿಮೈಂಡರ್ಸ್ನ ಸೆಟ್ ಮಾಡ್ಕೊಂಡಾಗ ಏನಾಗುತ್ತೆ, ಸೊ ನಮಗೆ ಅಲರ್ಟ್ ಕೊಡ್ತಾ ಇರುತ್ತೆ, ಓಕೆ ಕೆಲಸ ಪೆಂಡಿಂಗ್ ಇದೆ ಇದನ್ನು ಮುಗಿಸಿ ಅಂತ ಅದು ನನಗೆ ಅಲರ್ಟ್ ಕೊಡುತ್ತೆ. ನಾವು ಇದೇ ರೀತಿ ಒಂದು ಮೀಟಿಂಗ್ ರಿಕ್ವೆಸ್ಟ್ ಅಂತ ಕಳಿಸ್ತೀವಲ್ಲ ಗೂಗಲ್ ಕ್ಯಾಲೆಂಡರ್ ಮೂಲಕ, ನಾವು ಒಂದು ಮೀಟಿಂಗ್ ರಿಕ್ವೆಸ್ಟ್ ಕಳಿಸ್ತೀವಿ, ಸೊ ಅದು ಆಟೋಮೆಟಿಕ್ಕಾಗಿ ಆ ಡೇಟಲ್ಲಿ ನಮಗೆ ಅಲರ್ಟ್ ಕೊಡ್ತಾ ಇರುತ್ತೆ, ಒಂದು ನೋಟಿಫಿಕೇಶನ್ ಬರುತ್ತೆ ಮೊಬೈಲಲ್ಲಿ ಬರುತ್ತೆ, ಜೊತೆಗೆ ಮೇಲಲ್ಲೂ ಬರುತ್ತೆ. ಸೊ ಅದೇ ರೀತಿ ನಾವು ಇಲ್ಲಿ ಸಿಂಪಲ್ಲಾಗಿ ಒಂದು ಸೊ ರಿಮೈಂಡರ್ ಮೂಲಕ ನಮಗೆ ಒಂದು ಅಲರ್ಟ್ ಬರೋ ಥರ ಮಾಡ್ಕೋಬೋದು. ಆ್ಯಕ್ಚುಲಿ ಅದನ್ನು ಹೇಗಂತ ಮಾಡ್ಬೋದು, ಒಂದು ಕರೆಂಟ್ ಇವತ್ತಿಂದ ನಮಗೆ ಏನಾದರೂ ರಿಮೈಂಡರ್ ಬೇಕು, ಈಗಲೇ ನಮಗೆ ಒಂದು ರಿಮೈಂಡರ್ ಬೇಕಾಗಿದ್ದರೆ ಆ ಥರ ಮಾಡ್ಬೋದು, ಅಥವಾ ಸ್ವಲ್ಪ ದಿನ ಆದಮೇಲೆ ರಿಮೈಂಡರ್ ಬೇಕು ಅನ್ನೋದಾದರೆ ಅದನ್ನು ಕೂಡ ಮಾಡ್ಕೋಬೋದು. ಅದು ಹೇಗಂತ ನೋಡೋದಾದರೆ, ಫಾರ್ ಎಕ್ಸಾಂಪಲ್ ಇವಾಗ ನಾನು ಇವಾಗ ಡಿಸೆಂಬರ್ ಇವತ್ತು ರೀಸೆಂಟ್ ಕ್ಯಾಲೆಂಡರ್ ಅಂತ ಕೊಡ್ತೀನಿ. ಸೊ ಡಿಸೆಂಬರ್ 19 ಅಂತ ಅನ್ಕೊಳ್ಳೋಣ, ಇವಾಗ ಡಿಸೆಂಬರ್ 19th. ಸೊ ಇವಾಗ ಟೋಟಲ್ಲು ಈಗ ನಾನು ಇಲ್ಲಿ ಈ ಸೆಕ್ಷನ್ನಲ್ಲಿ ನಾನು ಇನ್ಸರ್ಟ್ ಡೇಟ್ ಅಂತ ಕೊಡ್ತೀನಿ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ ಡ್ರಾಪ್ ಡೌನಲ್ಲಿ ನನಗೆ ಈಗಲೇ ರಿಮೈಂಡರ್ ಬೇಕು, ಇನ್ನು ನೆಕ್ಸ್ಟ್ ಒಂದು 1 ನಿಮಿಷದಲ್ಲೇ ರಿಮೈಂಡರ್ ಬೇಕು ಅನ್ನೋದಾದರೆ ಅದು ಯಾವ ಥರ ವರ್ಕ್ ಆಗುತ್ತೆ ಅಂತ ನಾನು ನೋಡ್ತೀನಿ ಆ್ಯಕ್ಚುಲಿ. ಸೊ ಫಸ್ಟು ಈಗ ನೋಡೋಣ ಇವಾಗ. ಸೊ ಡಿಸೆಂಬರ್ 19th ನನಗೆ ಇಲ್ಲಿ ಡ್ರಾಪ್ ಡೌನಲ್ಲಿ ನಾನು ಇಲ್ಲಿ ಏನಾದರೂ ಇನ್ಸರ್ಟ್ ಡೇಟ್ ಅಂತ ಕೊಟ್ಟರೆ ಏನಾಗುತ್ತೆ ನೋಡಿ. ಆ್ಯಕ್ಚುಲಿ ನಾನು ಸುಮ್ಮನೆ ಇನ್ಸರ್ಟ್ ಡೇಟ್ ಅಂತ ಕೊಡ್ತೀನಿ. ಸೊ ಇಲ್ಲಿರೋ ಟೆಕ್ಸ್ಟೆಲ್ಲ ಅದು ಓವರ್ರೈಡ್ ಆಗೋಯಿತು. ಸೊ ಇದೆಲ್ಲ ಓವರ್ರೈಡ್ ಆಗಬಾರ್ದಂದ್ರೆ ಅದಕ್ಕೆ ನಮಗೆ ಆಟ್ರಿಬ್ಯೂಟ್ಸ್ ಎಲ್ಲ ಹೆಲ್ಪ್ ಆಗೋದು. ಸೊ ಇವಾಗ ನಾನು ಒಂದು ಹೊಸ ಆಟ್ರಿಬ್ಯೂಟ್ನ ಆ್ಯಡ್ ಮಾಡ್ತೀನಿ ಇಲ್ಲಿಗೆ. ಹೊಸ ಆಟ್ರಿಬ್ಯೂಟ್ನ ಆ್ಯಡ್ ಮಾಡಿಕೊಂಡು ಏನು ಮಾಡ್ತೀನಿ ಇಲ್ಲಿ ರಿಮೈಂಡರ್ ಅಂತ ನಾನು ಕೊಡ್ತೀನಿ. ರಿಮೈಂಡರ್ ಅಂತ ನಾನು ಕೊಟ್ಟಾಗ ನೋಡಿ ಒಂದು ರಿಮೈಂಡರ್ ಅಂತ ಸೆಟ್ ಆಯಿತು. ಸೊ ಇಲ್ಲಿ ಏನು ಮಾಡ್ತೀನಿ ನಾನು ಇವಾಗ ನೋಡ್ತೀನಿ ಇವಾಗ. ಸೊ ಮತ್ತೆ ನಾನು ಇವಾಗ ಆಟ್ರಿಬ್ಯೂಟ್ಸಿಗೆ ಹೋಗಿ ಈ ಕ್ಯಾಲೆಂಡರ್ ಸೆಕ್ಷನ್ಗೆ ಹೋಗಿ ಇವಾಗ ನನಗೆ ಇಲ್ಲಿ ನಾನು ಡೇಟ್ ಇನ್ಸರ್ಟ್ ಮಾಡ್ತೀನಿ. ಇಲ್ಲಿ ಡೇಟ್ ಇನ್ಸರ್ಟ್ ಮಾಡಿ ಸೊ 9 ಇವಾಗ ಟೋಟಲ್ಲು 9:31 ಇನ್ನು 1 ನಿಮಿಷಕ್ಕೆ ನಾನು ಇವಾಗ ಇನ್ಸರ್ಟ್ ನಾನು ಡೇಟ್ನ ಇನ್ಸರ್ಟ್ ಮಾಡಿದೆ. ಸೊ ರಿಮೈಂಡ್ ಮೀ ಅಟ್ ದಿಸ್ ಡೇಟ್ ಅಂತ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ಏನು ಬರುತ್ತೆ ನೋಡೋಣ. ನೋಡಿ ಆಗಲೇ ಬರ್ತಾ ಇದೆ. ಸೊ ಟೈಮ್ ಆಯಿತು, ಈ ಥರ ಬ್ಲಿಂಕ್ ಆಗ್ತಾ ಇದೆ ನೋಡಿ. ನಿಮಗೆ ಗೊತ್ತಾಗಲಿ ಅಂತ ರಿಮೈಂಡರ್ ಯಾವ ಥರ ಕಾಣಿಸುತ್ತೆ ಅಂತ ಗೊತ್ತಾಗಲಿ ಅಂತ ನಾನು ನಿಮಗೆ ತೋರಿಸ್ತೇನೆ ಅಷ್ಟೇ. ಸೊ ಇದು ಡೇಟು. ಈ ರಿಮೈಂಡರ್ನ ತೆಗಿಬೇಕಂದ್ರೆ ಇದನ್ನು ಸ್ಟಾಪ್ ಮಾಡ್ಬೋದು, ಬೇಕಂದರೆ ರೀಸೆಟ್ ಕ್ಯಾಲೆಂಡರ್ ಅಂತ ಕೊಟ್ಟರೆ ಆಗುತ್ತೆ. ಅಥವಾ ಈ ಆಟ್ರಿಬ್ಯೂಟ್ಸ್ನ ಇಲ್ಲಿ ಇಲ್ಲಿದೆ ಅಲ್ವಾ, ಇಲ್ಲಿ ನಾನು ಪಾಯಿಂಟ್ ಮಾಡಿದರೆ ತೋರಿಸುತ್ತೆ ನೋಡಿ, ರಿಮೈಂಡರ್ ಸ್ಕೆಡ್ಯೂಲ್ ಫಾರ್ ಡಿಸೆಂಬರ್ 19th ಅಂತ ಹೇಳುತ್ತೆ. ಇದು ರಿಮೂವ್ ನನ್ನ ರಿಮೈಂಡರ್ ಅಂತ ನಾನು ಕ್ಲಿಕ್ ಮಾಡ್ತೀನಿ, ರಿಮೂವ್ ಆಯಿತು, ಅದು ಹೋಗ್ಬಿಡ್ತು ನೋಡಿ. ಇದೇ ರೀತಿ ನಾನು ಬೇಕಂದರೆ ಇನ್ನು ಸ್ವಲ್ಪ ದಿನ ಆದಮೇಲೆ ನನಗೆ ಒಂದು 2 ದಿನ ಆದಮೇಲೆ ಬೇಕು ಅಥವಾ ಒಂದು ವಾರ ಆದಮೇಲೆ ನಾನು ರಿಮೈಂಡರ್ ಕೊಡಬೇಕು ಅಂದರೆ ಇಲ್ಲಿ ಡೇಟ್ನ ಸೆಲೆಕ್ಟ್ ಮಾಡ್ಕೊತೀನಿ. ಮತ್ತು ಈ ಸೆಕ್ಷನಲ್ಲಿ ಹೋಗಿ ಏನು ಮಾಡ್ತೀನಿ ನಾನು, ಇಲ್ಲಿ ಇನ್ಸರ್ಟ್ ಡೇಟ್ ಇನ್ ದಿಸ್ ಸೆಲೆಕ್ಷನ್ ಅಂತ ನಾನು ಕೊಡ್ತೀನಿ. ಫಸ್ಟ್ ಡ್ರಾಪ್ ಡೌನಲ್ಲಿ ಟೈಮ್ ಬೇರೆ ಬೇರೆ ಥರ ಇದೆ, ಇದನ್ನು ಬೇಕಂದರೆ ಸೆಲೆಕ್ಟ್ ಮಾಡ್ಬೋದು. 26th December ಅಂತ ನಾನು ಕೊಡ್ತೀನಿ. ಇನ್ಸರ್ಟ್ ಡೇಟ್ ಇನ್ ದಿಸ್ ಸೆಲೆಕ್ಷನ್ ಅಂತ ಕೊಡ್ತೀನಿ. ಇಲ್ಲಿ ಡೇಟ್ ಪ್ರಿಂಟ್ ಆಯಿತು, ಈ ಡೇಟಿಗೆ ರಿಮೈಂಡರ್ ಸೆಟ್ ಆಯಿತು. ಸೊ ಇವಾಗ ಏನಾಯಿತು, ಇಲ್ಲೊಂದು ರಿಮೈಂಡರ್ ಸೆಟ್ ಆಯಿತು. ಇವಾಗ ನೋಡ್ಬೋದು ಇಲ್ಲಿ ಕ್ಯಾಲೆಂಡರ್ ಇದೆ, ಇಲ್ಲಿ ಪಾಯಿಂಟ್ ಇದೆಯಲ್ವಾ, ಈ ಥರ. ಸೊ ರಿಮೈಂಡ್ ಮಿ ಅಟ್ ದಿಸ್ ಡೇಟ್ ನಾನು ಕೊಡ್ತೀನಿ ಇವಾಗ, ಕ್ಲಿಕ್ ಮಾಡ್ತೀನಿ, ಸೆಟ್ ಆಯಿತು ನೋಡಿ. ರಿಮೈಂಡರ್ ಸ್ಕೆಡ್ಯೂಲ್ಡ್ ಫಾರ್ December 26th. December 26th ಒಂದು ವಾರ ಆದಮೇಲೆ ನನಗೆ ಕರೆಕ್ಟಾಗಿ ಇಲ್ಲಿ ಒಂದು ಬ್ಲಿಂಕ್ ಮಾಡ್ತಾ ಇರ್ತಲ್ಲ ಅದೇ ಥರ ನನಗೆ ಅಲರ್ಟ್ ಕೊಡುತ್ತೆ. ಈ ರೀತಿಯಲ್ಲಿ ನಮಗೆ ಇದು ಆಟ್ರಿಬ್ಯೂಟ್ಸು ತುಂಬ ಸಹಾಯ ಆಗುತ್ತೆ ಅಷ್ಟೇ. ಸೊ ಈ ಥರ ನಿಮಗೆ ಎಷ್ಟು ರಿಮೈಂಡರ್ಸ್ ಬೇಕಾದರೂ ಕೊಡ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲೇ ನೀವು ರೈಟ್ ಕ್ಲಿಕ್ ಮಾಡಿ ಇನ್ನೊಂದು ಹೊಸ ಆಟ್ರಿಬ್ಯೂಟ್ ಮಾಡಿ ಆ ಥರ ನಿಮಗೆ. ಫಾರ್ ಎಕ್ಸಾಂಪಲ್ ಇದು ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ನಾನು ಒಂದು
ನಾನು ಎವ್ರಿ ಡೇ ಒಂದೊಂದು ರಿಮೈಂಡರ್ ಕೊಡ್ತೇನೆ ಅಂತ ಅನ್ಕೊಳ್ಳೋಣ. ನಾಳೆಗೆ ಒಂದು ರಿಮೈಂಡರ್ ಕೊಡ್ತೀನಿ, ನಾಳಿದ್ದಕ್ಕೆ ಒಂದು ರಿಮೈಂಡರ್ ಕೊಡ್ತೀನಿ, ಈ ಪ್ರತಿಯೊಂದು ವೀಡಿಯೋಗೂ ಒಂದೊಂದು ರಿಮೈಂಡರ್ ಅಂತ ಕೊಡ್ಬೋದು. ಸೊ ಈ ಥರ ರಿಮೈಂಡರ್ಸ್ ನೀವು ಯಾವಾಗ ಬೇಕಾದರೂ ನಿಮ್ಮ ಇದೊಂದು ಏನು ಗೊತ್ತಾ, ನಮಗೊಂದು ಹೆಲ್ಪ್ ಮಾಡುತ್ತಷ್ಟೆ ಇದೊಂದು ರಿಮೈಂಡರು. ಸೊ ಈ ರೀತಿಯಲ್ಲಿ ನೀವು ಇದೊಂದು ಕಾನ್ಸೆಪ್ಟ್ನ ನೀವು ಬಳಸ್ಕೋಬೋದು ನಿಮ್ಮ ಸೆಕ್ಷನ್ಸಲ್ಲಿ. ಸೊ ನೆಕ್ಸ್ಟ್ ಬಂದು ನಾನು ಒಂದು ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಟಾಪಿಕ್ನ ನಿಮಗೆ ತೋರಿಸ್ಕೊಡ್ತೀನಿ. ಇದನ್ನು ಫಸ್ಟ್ ನಾನು ಸೇವ್ ಮಾಡ್ತೀನಿ, ದಯವಿಟ್ಟು ಯಾವಾಗಲೂ ನಿಮ್ಮ ಮೈಂಡ್ ಮ್ಯಾಪ್ನ ಸೇವ್ ಮಾಡೋದು ಮಾತ್ರ ಬರಿಬೇಡಿ. ಸೊ ಇದ್ರ ಜೊತೆಗೆ ಈ ಒಂದು ಮೈಂಡ್ ಮ್ಯಾಪ್ ಇಲ್ಲಿ ನೋಡ್ತಾ ಇದ್ರಲ್ವ, ಇದನ್ನು ನಾನು ವರ್ಡಿಗೆ ಕನ್ವರ್ಟ್ ಮಾಡಿದರೆ ಅಂದರೆ ಲಿಬ್ರ್ ಆಫೀಸ್ ರೈಟರ್ ಡಾಟ್ ODT ಫೈಲಿಗೆ ಕನ್ವರ್ಟ್ ಮಾಡಿದರೆ ಯಾವ ಥರ ಕಾಣಿಸುತ್ತೆ ಅಂತ ನೋಡೋಣ. ಆ್ಯಕ್ಚುಲಿ ಇಲ್ಲಿ ನೋಡ್ತಾ ಇರ್ಬೋದು ನಾನು ಇದಕ್ಕೆಲ್ಲ ನಂಬರಿಂಗ್ಸ್ ಮಾಡಿದ್ದೀನಿ. ಸೊ ಅದನ್ನು ಮಾಡಬೇಕಂದ್ರೆ ಕನ್ವರ್ಟ್ ಮಾಡಬೇಕಂದ್ರೆ ಸಿಂಪಲ್ ಆಗಿ ಫಸ್ಟು ಕ್ಲೋಸ್ ಮಾಡ್ತೀನಿ ನಾನು ಇದನ್ನೆಲ್ಲ ಸೆಲೆಕ್ಟ್ ಮಾಡ್ತೀನಿ ಫಸ್ಟು. ಈಗ ನಾನಿಲ್ಲಿ ಎಕ್ಸ್ಪೋರ್ಟ್ ಮ್ಯಾಪ್ ಅಂತ ನಾನು ಕೊಡ್ತೀನಿ, ಡಾಟ್ ODT ಅಂತ ಇದೆ ಅಲ್ವಾ. ಇದನ್ನು ನಾನು ಸುಮ್ಮನೆ ಇಲ್ಲಿ ಸಾಕಷ್ಟು ಆಪ್ಷನ್ಸ್ ಇದೆ ಆ್ಯಕ್ಚುಲಿ, ಬಟ್ ನಾನು ನಿಮಗೆ ತೋರಿಸ್ತಾ ಇರೋದು ಡಾಟ್ ODT ಫಾರ್ಮಲ್ಲಿ ಯಾವ ಥರ ಕಾಣಿಸುತ್ತೆ ಅಂತ ಜಸ್ಟ್ ನೋಡೋಣ. ಸೊ ಡಾಟ್ ಇದೆಲ್ವಾ ODT ಅಂತ ಇದೆ, ನಾನು ಓಕೆ ಸೇವ್ ಅಂತ ನಾನು ಕೊಡ್ತೀನಿ. ಸೇವ್ ಆಯ್ತು ಅದು. ಸೊ ಈಗ ನಾನು ಫೈಲ್ ಹೋಗಿ ನೋಡೋಣ, ಬನ್ನಿ ಇಲ್ಲೊಂದು ಫೈಲು ಇದು ಓಪನ್ ಆಯಿತು. ಇದನ್ನು ಜಸ್ಟ್ ಓಪನ್ ಮಾಡ್ತೀನಿ ನೋಡಿ, ನೋಡಿ ಅಷ್ಟು ನೀಟಾಗಿ ನಾನು ನನ್ನ ಮೈಂಡ್ ಮ್ಯಾಪಲ್ಲಿ ಏನೇನಿತ್ತಲ್ವ ಆಪ್ಷನ್ಸು ಅದೆಲ್ಲ ನೀಟಾಗಿ ಒಂದು ಆರ್ಡ್ರಲ್ಲಿ ಅದ್ರ ಒಳಗಡೆ ಟಾಪಿಕ್ಕು ಸಬ್ ಟಾಪಿಕ್ಸು ನೀವು ಟೇಬಲ್ ಆಫ್ ಕಂಟೆಂಟ್ಸ್ ನೋಡಿರ್ಬೋದು, ಅದೇ ಥರ ಕಾಣಿಸಿದಲ್ವಾ ಟೇಬಲ್ ಆಫ್ ಕಂಟೆಂಟ್ಸು ಇದೆಲ್ಲ ಇಲ್ಲಿ, ಸಾರಿ ಇಲ್ಲಿದೆ ನೋಡಿ. ಸೊ ಟೇಬಲ್ ಆಫ್ ಕಂಟೆಂಟ್ಸ್ ಕೂಡ ಇದೇ ಥರ ಕಾಣಿಸುತ್ತಲ್ವಾ. ಸೊ ನಾನು ಇಲ್ಲೊಂದು ರೆಫರೆನ್ಸ್ ಲಿಂಕ್ ಅಂತಲೂ ಕೊಟ್ಟಿದ್ದೆ ನಾನು, ಇಲ್ಲಿ ನೋಡ್ಬೋದು ಇಲ್ಲಿ ಇದೆಯಲ್ವಾ, ಇಲ್ಲಿ ನಾನು ಫ್ರೀ ಪ್ಲೇನಿಗೆ ಒಂದು ಆಕ್ಸೆಸ್ ಲಿಂಕ್ ಅಂತ ಕೊಟ್ಟಿದ್ದೆ ಆ ಫ್ರೀ ಪ್ಲೇನ್ ವೆಬ್ಸೈಟ್ಗೆ, ಅದನ್ನು ನೀವು ನೋಡ್ಬೋದು. ಸೊ ನೆಕ್ಸ್ಟ್ ಬಂದು ಇಲ್ಲಿ ಇದು ಒಂದು ಆಪ್ಷನ್ ಅಂದರೆ ಕನ್ವರ್ಟಿಂಗ್ ಫ್ರಮ್ ದಿಸ್ ಫ್ರೀ ಪ್ಲೇನ್ ಟು ODT, ಅದನ್ನು ನಾವು ಯಾವ ಥರ ಎಕ್ಸ್ಪೋರ್ಟ್ ಮಾಡೋದಂತ ನೋಡಿದೆ. ಈಗ ಇನ್ನೊಂದು ಇಂಟ್ರೆಸ್ಟಿಂಗ್ ನಾನು ತೋರಿಸ್ತೀನಿ, ಒಂದು ಡಾಕ್ಯುಮೆಂಟ್ ನಾನು ಓಪನ್ ಮಾಡಿ ಅದನ್ನು ನಾನು ಡೈರೆಕ್ಟಾಗಿ ಫ್ರೀ ಪ್ಲೇನಿಗೆ ಯಾವ ಥರ ಕನ್ವರ್ಟ್ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಇದು ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಇದನ್ನು ತೋರಿಸ್ತೀನಿ, ತುಂಬ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಇದು. ಒಂದು ನಾನು ಡಾಕ್ಯುಮೆಂಟ್ನ ಓಪನ್ ಮಾಡ್ತೀನಿ ಇವಾಗ. ಸೊ ಒಂದು ಫೈಲ್ನ ನನ್ನ ಹತ್ರ ಯಾವುದೋ ಒಂದು ರೆಸ್ಯೂಮ್ ಇದೆ ಅಂತ ಅನ್ಕೊಳ್ಳೋಣ. ಆ್ಯಕ್ಚುಲಿ ಈಗ ನನ್ನ ಹತ್ರ ಎಷ್ಟು ಪೇಜಸ್ ಇದೆ, ಒಂದು 2 ಪೇಜ್ ರೆಸ್ಯೂಮ್ ಇದೆ. ಏನು ಮಾಡ್ತೀನಿ ಅಂದರೆ ಫಸ್ಟು ನೀವೇನಾದರೂ ಈ ಒಂದು ಡಾಕ್ಯುಮೆಂಟ್ನ ನಾನು ಮೈಂಡ್ ಮ್ಯಾಪಿಗೆ ಕನ್ವರ್ಟ್ ಮಾಡಬೇಕಂದ್ರೆ ಫಸ್ಟ್ ಇದರಲ್ಲಿರೋ ಕಂಟೆಂಟ್ನ Ctrl+A ಅಂತ ಕೊಟ್ಟು ಸೆಲೆಕ್ಟ್ ಮಾಡ್ಕೋಬೇಕು, Ctrl+A ಅಂತ ಕೊಟ್ಟು Ctrl+C ಅಂತ ಕಾಪಿ ಮಾಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿಗೆ ಬನ್ನಿ. ಸೊ ನೆಕ್ಸ್ಟು ಇವಾಗ ಇದನ್ನು ಸೇವ್ ಮಾಡ್ತೀನಿ. ನೆಕ್ಸ್ಟ್ ಇನ್ನೊಂದು ಹೊಸ ಮೈಂಡ್ ಮ್ಯಾಪ್ನ ಓಪನ್ ಮಾಡಿ. ಇಲ್ಲಿ ನಾನು ಸುಮ್ಮನೆ ರೆಸ್ಯೂಮ್ ಅಂತ ನಾನು ಕೊಡ್ತೀನಿ, RESUME ಅಂತ ನಾನು ಕೊಡ್ತೀನಿ, ಎಂಟರ್. ಈಗ ಇಲ್ಲಿ ನೀವು ಇದನ್ನು ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡಬೇಕಂದ್ರೆ ಎಡಿಟಿಂಗ್ ಸೆಕ್ಷನ್ಗೆ ಹೋಗಿ ಇಲ್ಲಿ ಪೇಸ್ಟ್ ಆ್ಯಸ್ ಅಂತ ಇದೆ, ಇದನ್ನು ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಅದು ಕೇಳುತ್ತೆ, ಮೂರು ಥರ ಆಪ್ಷನ್. ಸದ್ಯಕ್ಕೆ ಇದನ್ನು ಆಲೇ ಫಸ್ಟಲ್ಲಿ ಕಾಪಿ ಮಾಡಿಬಿಡಿ, Ctrl+C ಅಂತ ಕೊಟ್ಟಿರಬೇಕು ಎಲ್ಲ ಸೆಲೆಕ್ಟ್ ಮಾಡಿಕೊಂಡು. ಅವಾಗ HTML ಹ್ಯಾಸ್ ನೋ ಡೈರೆಕ್ಟ್, ಇವು ಮೂರಲ್ಲಿ ಈ ಫಸ್ಟ್ನೇ ಆಪ್ಷನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆ ಅಂತ ಕೊಡಿ. ನೋಡಿ ಇಷ್ಟೆಲ್ಲ ಆಪ್ಷನ್ ಬಂತು. ಇದನ್ನು ನಾನು ಓಪನ್ ಮಾಡಿ ನಾನು ಅಗಲ ಮಾಡಿ ನಾನು ತೋರಿಸ್ತೀನಿ, ಸ್ಪ್ರೆಡ್ ಮಾಡಿ ನೋಡಿ ಎಷ್ಟು ನೀಟಾಗಿ ಅದು ಆಟೋಮೆಟಿಕ್ಕಾಗಿ ಏನೇನು ಪಾಯಿಂಟ್ಸ್ ಇದೆ ಸೆಕ್ಷನ್ ವೈಸ್ ಅದು ನೀಟಾಗಿ ಪ್ರಿಂಟ್ ಆಗಿದೆ. ಈ ರೀತಿಯಲ್ಲಿ ಒಂದು ವರ್ಡ್ ಫೈಲ್ನ ಅಥವಾ ಒಂದು ಡಾಕ್ಯುಮೆಂಟ್ನ ಈ ರೀತಿಯಲ್ಲಿ ಮೈಂಡ್ ಮ್ಯಾಪಿಗೆ ಕನ್ವರ್ಟ್ ಮಾಡ್ಬೋದು, ಇದೊಂದು ಆಪ್ಷನ್ನು. ಸೊ ಯಾವಾಗಾದರೂ ನಿಮಗೆ ಟೈಮ್ ಇದ್ದಾಗ ಇದನ್ನು ಕೂಡ ನೀವು ಟ್ರೈ ಮಾಡ್ಕೋಬೋದು ಆ್ಯಕ್ಚುಲಿ. ಸೊ ಯಾವಾಗಾದರೂ ಎಮರ್ಜೆನ್ಸಿ ಬೇಕಾಗಿರುತ್ತೆ, ಸೊ ಈ ಥರ ಪ್ರೆಸೆಂಟಾಗಿ ನಿಮ್ಮ ಹತ್ರ ಒಂದು ಡಾಕ್ಯುಮೆಂಟ್ ಇರುತ್ತೆ, ಒಂದು ಡೈರೆಕ್ಟ್ ನೋಡಿ ಇದೊಂದು ಎಲ್ಲಿದೆಲ್ವ, ಈ ಥರ ಡಾಕ್ಯುಮೆಂಟಲ್ಲಿ ಬರೀ ಒಂಥರ ಕತೆ ಥರ ಬರೆದಿದ್ದಾರೆ, ಇದನ್ನೆಲ್ಲ ಕೂತ್ಕೊಂಡು ಓದಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಬಟ್ ಅದೇ ಥರ ಬಟ್ ನೀವು ಏನಾದರೂ ಈ ಥರ ಮೈಂಡ್ ಮ್ಯಾಪಲ್ಲಿ ಬುಲೆಟ್ ಪಾಯಿಂಟ್ಸ್ ಥರ ನೀವೇನಾದರೂ ಅದನ್ನು ಕನ್ವರ್ಟ್ ಮಾಡಿದಾಗ ಸರ್ ನಮಗೆ ರೆಫರೆನ್ಸ್ ಒಂದೇ ಸಿಂಗಲ್ ಪೇಜಲ್ಲಿ ನಮಗೆ ಸೆಕ್ಷನ್ ವೈಸ್ ನಮಗೆ ನೋಡಲಿಕ್ಕೆ ನಮಗೆ ಸಹಾಯ ಆಗುತ್ತೆ. ಸೊ ಇವತ್ತು ನಾವು ಏನೇನು ನೋಡಿದ್ದೆ ಅಂತ ಒಂದು ಕ್ವಿಕ್ ರೀಕ್ಯಾಪ್ ನೋಡೋದಾದರೆ, ಸೊ ಇವತ್ತಿನ ಸೆಷನಲ್ಲಿ ನಾನು ಈ ವಿಡಿಯೋ ಕಾಂಟೆಂಟ್ ಪ್ಲಾನ್ ಬಗ್ಗೆ ನಿಮಗೆ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದು ನಿಮಗೆ ಉಪಯೋಗ ಆಗ್ಬೋದಂತ ಒಂದು ಆ ನಿಟ್ಟಿನಲ್ಲಿ ನಾನು ನಿಮಗೆ ಇದನ್ನು ಹೇಳಿದೆ. ಸೊ ದಯವಿಟ್ಟು ಈ ರೆಫರೆನ್ಸಾಗಿ ಇಟ್ಕೊಂಡು ನಿಮ್ಮ ಕಾಂಟೆಂಟ್ ಪ್ಲಾನ್ ಬೇಕಂದರೆ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನಾವು ಹೆಲ್ಪ್ ಬಗ್ಗೆ ಎಲ್ಲ ತಿಳ್ಕೊಂಡಿದ್ವಿ. ಅದ್ರ ಜೊತೆಗೆ ನಾನು ನಿಮಗೆ ಇವತ್ತು ಈಗ ತೋರಿಸಿದೆಲ್ಲ ಕನ್ವರ್ಟಿಂಗ್ ಫ್ರಮ್ ಇದು ಮೈಂಡ್ ಮ್ಯಾಪ್ ಟು .ODT ಅಥವಾ ಒಂದು ಡಾಕ್ಯುಮೆಂಟ್ನ ಮೈಂಡ್ ಮ್ಯಾಪಿಗೆ ಯಾವ ಥರ ಕನ್ವರ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ನಿಮಗೆ ತೋರಿಸ್ಕೊಟ್ಟಿದೆ. ಅದ್ರ ಜೊತೆಗೆ ನಾನಿಲ್ಲಿ ರಿಮೈಂಡರ್ಸ್ನ ಕೂಡ ಕ್ಯಾಲೆಂಡರ್ ಮೂಲಕ ನಾವು ಯಾವ ಥರ ಸೆಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆನೂ ನಿಮಗೆ ತೋರಿಸ್ಕೊಟ್ಟಿದ್ದೆ. ಅದನ್ನೆಲ್ಲ ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ಭಾವಿಸ್ತಾ ಇದ್ದೀವಿ. ಸೊ ದಯವಿಟ್ಟು ನಿಧಾನಕ್ಕೆ ಕಲಿತಾ ಹೋಗಿ, ಮುಂದಿನ ಸೆಷನಲ್ಲಿ ಮತ್ತಷ್ಟು ವಿಷಯಗಳನ್ನು ಕಲಿತಾ ಹೋಗೋಣ. ಅಲ್ಲಿವರೆಗೂ ಇವತ್ತು ಹೇಳ್ಕೊಟ್ಟಿರೋದನ್ನ ದಯವಿಟ್ಟು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಈ ಸೆಷನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.